ರಾಜ್ಯಕ್ಕೆ ಸ್ವಾಗತ. ನಾನು ಕಾರ್ತಿಕ್ ಶೆಟ್ಟಿ. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಕೊನೆಗೂ ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕ. ಅಶೋಕ್, ಅಶ್ವಥ್ ಇಬ್ಬರಿಗೂ ತಪ್ಪಿದ ರಾಜಧಾನಿ. ಬಳ್ಳಾರಿಯಿಂದ ರಾಮಲು ಔಟ್. ಸೌದಿಗೆ ಗಣಿನಾಡ ಜವಾಬ್ದಾರಿ. ಭೀಕರ ಜಲ ಪ್ರವಾಹಕ್ಕೆ ಸಿಗದ ಕೇಂದ್ರ ಸರ್ಕಾರ. ಸಮಾಜ ಕಲ್ಯಾಣ ಇಲಾಖೆ ಹಣ ಕೈ ಹಾಕಿದ ಸರ್ಕಾರ. 1,500 ಕೋಟಿ ನೆರೆ ಸಂತ್ರಸ್ತರಿಗೆ ಬಳಸಲು ಬಿಎಸ್ವೈ ನಿರ್ಧಾರ. ದೋಸ್ತಿ ಸರ್ಕಾರಕ್ಕೆ ಶಾಕ್ ಮೇಲೆ ಶಾಕ್ ಕೊಟ್ಟ ಬಿಎಸ್ವೈ. ಬಹುಕೋಟಿ ಎಲಿಮೆಂಟ್ ಕಾರಿಡಾರ್ ಟೆಂಡರ್ ರದ್ದು. ಪ್ರಧಾನಿ ನಿವಾಸ ತ್ಯಾಜ್ಯ ಸಂಗ್ರಹ ಯೋಜನೆಗಳ ತನಿಖೆಗೆ ಆದೇಶ. ಅನರ್ಹ 17 ಶಾಸಕರ ಭವಿಷ್ಯ ನಾಳೆ ನಿರ್ಧಾರ. ಸುಪ್ರೀಂ ಕೋರ್ಟ್ನಲ್ಲಿ ಅನರ್ಹತೆ ಪ್ರಕರಣ ವಿಚಾರಣೆ. ನಾಳೆ ಡಿಕೆಶಿಗೆ ಜೈಲೋ ಬೇಲೋ ತೀರ್ಮಾನ. ಜಮ್ಮು ಕಾಶ್ಮೀರ ಪರಿಸ್ಥಿತಿಯನ್ನು ನಾನೇ ನೋಡಿ ಬರ್ತೇನೆ. ಕಣಿವೆಯಲ್ಲಿ ಸ್ಥಿತಿ ಸುಧಾರಿಸಲು ಸಿಜೆಐ ಸೂಚನೆ. ನಾಗರಿಕ ಸುರಕ್ಷಾ ಕಾಯ್ದೆಯಡಿ ಫಾರೂಕ್ ಬಂಧನ್. ಈಗ ಒಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜೆಡಿಎಸ್ ವರಿಷ್ಠರ ಮುಂದೆಯೇ ಕಿತ್ತಾಟ ವಾಗ್ವಾದ ನಡೆದಿದೆ. ಕೊಡಗು ಜಿಲ್ಲಾ ಮುಖಂಡರ ಸಭೆ ವೇಳೆ ಕಾರ್ಯಕರ್ತರ ಕಿತ್ತಾಟ ನಡೆದಿರುವಂತದ್ದು. ಜೆಪಿ ಭವನದಲ್ಲಿ ನಡೀತಾ ಇರುವಂತಹ ಕೊಡಗು ಮುಖಂಡರ ಸಭೆ ನಡುವೆಯೇ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ವಿಚಾರವಾಗಿ ಗೊಂದಲ ಬಗೆಹರಿಸದೇ ಸಭೆ ಸರಿಯಲ್ಲ ಅಂತ ಹೇಳಿದ್ರು. ಜೊತೆಗೆ ಸಭೆ ನಡೆಸಿ ಕೈ ತೊಳೆದುಕೊಂಡ್ರೆ ಆಗದು, ಸಮಸ್ಯೆ ಇತ್ಯರ್ಥಪಡಿಸಬೇಕು ಎಂದು ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಸಮ್ಮುಖದಲ್ಲೇ ವಾಗ್ವಾದ ನಡೆದಿರುವಂತದ್ದು. ಗೌಡರು ಸಮಾಧಾನ ಪಡಿಸಲು ಪ್ರಯತ್ನಿಸಲು ಕೇಳದ ಕಾರ್ಯಕರ್ತರು. ವೇದಿಕೆ ಮೇಲಿಂದ ಹಲವು ನಾಯಕರಿಂದ ಸಮಾಧಾನ ಪಡಿಸುವ ಯತ್ನವೂ ಕೂಡ ನಡೀತು. ಆದರೂ ಯಾರ ಮಾತನ್ನು ಕೇಳದ ಕಾರ್ಯಕರ್ತರು. ಇದರಿಂದ ಮುಜುಗರಕ್ಕೆ ಒಳಗಾದಂತಹ ಎಚ್ ಡಿ ದೇವೇಗೌಡರು ಅನ್ನುವಂತಹ ಮಾಹಿತಿ, ಸಭೆಯನ್ನ ಅರ್ಧಕ್ಕೆ ನಿಲ್ಲಿಸಿ ಸಭೆಯಿಂದ ಹೊರ ನಡೆದಂತ ಎಚ್ ಡಿ ಡಿ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರುವಂತದ್ದು. ಜೆಡಿಎಸ್ ವರಿಷ್ಠರ ಮುಂದೆಯೇ ಕಿತ್ತಾಟ ವಾಗ್ವಾದ ನಡೆದಿದೆ.